ಹುಂಡಿ ಸ್ಟಾರ್ಟ್ ಆಗ್ತಿದೆ. ನಮ್ಮ ಅಯ್ಯಪ್ಪ ಸ್ವಾಮಿಗಳು ಹೊಡಿತಾ ಇದಾರೆ. ಆಕ್ಟಿವೇಟ್ ಆಗಿಲ್ಲ ಇನ್ನ. ಒಬ್ಬರಿಗೆ ನಾವು ನಗು ಕೊಡ್ತೀವಿ ಅಂದ್ರೆ ನಾವು ಡೌನ್ ಆಗೋದ ತಪ್ಪಿಲ್ಲ. ಹಾಯ್ ಮಾಡಿ ಐಶು. ಹಾಯ್ ಮಾಡಿ. ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು ಹೇಳಿ ಅಲ್ಲಿ. ನಿಮ್ಮ ಹೆಸರೇನು ಅಲ್ಲಿ ಹೇಳಿ ಅವ್ರಿಗೆ ಹೇಳಿ. ಕ್ಯಾಮ್ರಾಗೆ ಅವ್ ಕ್ಯಾಮ್ರಾಗೆ ಹೇಳಿ. ಕ್ಯಾಮ್ರಾಗೆ ಗೊತ್ತಿಲ್ಲ. ಕ್ಯಾಮ್ರಾಗೆ ನೋಡಿ ಕಷ್ಟಪಟ್ಟು ಅಲ್ಲ ಎಲ್ಲ ತೋಡಿದ್ದಾರೆ. ನಮ್ಮ ಸ್ವಾಮಿ ಅಂತೂ ಒಂದು ನಿಮಿಷ ರೆಸ್ಟ್ ಮಾಡಿಲ್ಲ. ಅಳ್ಳ ನೋಡಿ, ಅಳ್ಳ ನೋಡಿ, ನಾಲ್ಕಿಂಚ್ ನೀರ್ ಬಂತು. ನೋಡಿ ಮಕ್ಕಳಲ್ಲಿ ಅಯ್ಯಪ್ಪನ ಕಳೆ ನೋಡ್ರಿ, ಕಳೆ. ಸ್ವಾಮಿ ಅವರಿಬ್ರು ಕಷ್ಟ ನೋಡಿ. ಅಲ್ಲಾಡಿ ಅಲ್ಲಾಡಿ ಅವರಿಬ್ರು ಕಷ್ಟ ನೋಡಿ ಸ್ವಾಮಿ. ಅಲ್ಲಾಡಿ ಬನ್ನಿ 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 ಅವ್ರು ಎತ್ಕೊಂಬತ್ತಾರ ಬನ್ನಿ ಸ್ವಾಮಿ. ಅವ್ರ ಕಲಿಯದ ಅವಾಗ ಸ್ವಾಮಿ ಮೇಲೆ ಇಟ್ಕೊಡ್ರಿ. ಇನ್ನೊಂದ್ ಬಟ್ಟೆ ಬಟ್ಟೆ ಅಲ್ರಿ, ಬಿಳಿ ಬಟ್ಟೆ, ಬಿಳೆ ಬಟ್ಟೆಯಲ್ಲಿ ಬಿಡ್ರಿ. ನನ್ ತಲೆಯಲ್ಲಿ ಗೊಂಬೆ ಕುಣಿದೈತಾ ಅಯ್ಯಪ್ಪ? ನಾನು ಯಾರು ಹೇಳ್ಬಿಡ್ತೀನಿ, ಸುಮ್ಮನೆ ಬಿಡ್ರಿ. ಆಮೇಲೆ ಮಧ್ಯಮ ಊಟ ಅಷ್ಟೇ ಹಾಕ್ಬೇಕು. ಮಾಡ್ತಾ ಇಲ್ಲ ಹಂಗೆ ಹಾಕ್ರಿ ಅಂದ್ರೆ ಎಲ್ಲ ನನ್ನ ಕೈಗೆ ಹಾಕ್ತಾವ್ರೆ. ಇವ್ ತೋರ್ಸಿದ್ರ? ಹ್ಮ್ ತೋರಿಸ್ತೆ. ಓಂ ಸ್ವಾಮಿಯೇ ಐ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಐ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಐ ಶರಣಮಯ್ಯಪ್ಪ. ಶ್ರೀ ಶ್ರೀ ಗಣಪತಿ ಕೇ ಜೈ. ಶ್ರೀ ಶ್ರೀ ವಿದ್ಯ ಗಣಪತಿ ಕೇ ಜೈ. ಶ್ರೀ ಶ್ರೀ ವಿದ್ಯ ಗಣಪತಿ ಕೇ ಜೈ. ಸ್ವಾಮಿಯೇ ಅಯ್ಯಪ್ಪ. ಸ್ವಲ್ಪ ಮೆಲ್ಲಗ ಸ್ವಾಮಿ. ಈ ವರ್ಷ ಬರ್ತಾನೆ ಲೋಕವೀರ ಮಹಾಪೂಜಾ ಸರ್ವರಕ್ಷಾಕರಂ ಈ ಭೂಮಿ ಪಾರ್ವತಿ ಹೃದಯಾನಂದಂ ಸಹಸ್ರಾರಂ ಪ್ರಣಮಾಮೆ ಸ್ವಾಮಿ ಶರಣಮಯ್ಯಪ್ಪ. ಈ ಗುಂಡಿನ ತೋಡಕ್ಕಾದ ಒಂದು ಅಮೂಲ್ಯವಾದ ವಸ್ತು. ದೊಡ್ಡಮ್ಮ ದೊಡ್ಡಮ್ಮ ಹಲೋ ಸ್ವಾಮಿ. ರಾಕಿ ಬಾಯಿ ಪೊಲೀಸ್ ಸ್ಟೇಷನ್ ಉಡಾಯಿಸಿ ದೊಡ್ಡಮ್ಮ ಬೇಕಾಗಿತ್ತು. ಸರಿ ಸ್ವಾಮಿ, ಹಂಗೆ ಮೇಲೆ ಬರ್ಬಿಡಕ್ಕೆ ಹೇಳಿ. ಈಗ ಆಟೋ ಎತ್ಕೋಬೇಕು, ಗಾಡಿ ಟೂ ವೀಲರ್ ಇಲ್ಲ ನಮ್ಮ ಹತ್ರ. ಶಿವಪೂಜೆಲ್ ಕರಡಿ ಬಿಟ್ಟಂಗೆ ಒಳ್ಳೆ ಕೆಲಸಕ್ಕೆ ನೂರಾರು ವಿಘ್ನ ನಂಗೆ ಇದನ್ನ ತೆಗಿತಾ ಇದೀವಿ. ಬಿಕಾಸ್ ಅಲ್ಲಿ
ನೋಡಿ 8 ಓಡಾಡೋರು ಜನ ಇದಾರಂತೆ. ಇವಾಗ ಅಲ್ಲಿ ಮಾಡ್ತಾ ಇದೀವಿ, ಇವಾಗ ಪೂಜೆ ಮಾಡಿರೋದನ್ನ ತೆಗಿತಾ ಇದೀವಿ. ಬೇಜಾರಾಗುತ್ತೆ, ಏನ್ ಮಾಡಕ್ಕಾಗಲ್ಲ, ನಮ್ಮನೆ ಕೆಲಸ ಇಲ್ಲ ಪಾಪ. ಎಲ್ರಿಗೂ ಕೈಯೆಲ್ಲ ಹೋಗಿ, ಇಲ್ಲಿ ನೋಡಿ ಕೈ ನೋಡಿ, ಕೈಯೆಲ್ಲ ಹೋಗೈತೆ ಪಾಪ, ಅವ್ರ ಕೈ ಹೋಗೈತೆ. ಸ್ವಾಮಿ ಶರಣ, ಸ್ವಾಮಿಯೇ ಶರಣ. ವರ್ಕ್ ನಡೀತಿದೆ, ಎಲ್ಲ ಇವರೇ ಮುಂದಾಳತ್ವ, ಇವರೇ ನಿಂತು ಮಾಡಿಸ್ತಾರ ಸ್ವಾಮಿಗಳು. ಏನು ಗೊತ್ತಾ, ಆಕ್ಚುಲಿ ಇದನ್ನು ಮಾಡಿದ್ದು ಇವಾಗ ನೈಟು 10 ವರ್ಕ್ ಸ್ಟಾರ್ಟ್ ಮಾಡಿರೋದು, ಇದು ಮುಗಿಯೋದು ಮೇ ಬಿ ಒಂದು 3-4-5 ಆದ್ರೂ ಅವ್ರಿಗೆ ಗೊತ್ತಾಗಲ್ಲ. AM PM ಹೇಳಿ ಸ್ವಾಮಿ. AM ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದೀವಿ, ಬಟ್ ಅದ್ರ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನೋಡೋಣ. ಕಾದ್ ನೋಡಿ, ಇದ್ರಲ್ಲೇನು ಗೊತ್ತಾ ಟ್ವಿಸ್ಟು, ನಾಳೆ ಬೆಳಗ್ಗೆ ಗಣೇಶ ಇಡಬೇಕು, ಆದರೆ ಒಂದು ಚೂರು ಕೆಲಸ ಆಗಿಲ್ಲ. ಯಾವ ಧೈರ್ಯದ ಮೇಲೆ ಹಬ್ಬ ಮಾಡ್ತೀವಿ ಅನ್ನೋದೇ ಡೌಟು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸ್ವಾಮಿ? ಸ್ವಾಮಿ ಇದ್ರ ಬಗ್ಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಮಂಗಳವಾರ, ನಾಳೆ ಸೋಮವಾರ, ನಾಳೆ ಬುಧವಾರ ಸ್ವಾಮಿ ಸ್ವಾಮಿ ಆ ಥರ ಗೊತ್ತಾಗ್ತಾರ ಸ್ವಾಮಿ? ಆ ಥರ ನಿದ್ದೆ ಇಟ್ಟು ಯಾವ್ಯಾವ ವಾರ ಏನು ಅಂತಲೇ ಗೊತ್ತಾಗ್ತಾರ, ಅಷ್ಟು ವರ್ಕ್ ನಡೀತಾ ಇದೆ ನೋಡಿ. ನೀವೇನು ಪಪ್ಪ ಎಲ್ಲ ಏನು ಕೆಲಸ ಮಾಡ್ತಾವ್ರೆ ಅಂತ, ಫುಲ್ಲು ಕಟ್ಟಿಂಗು, ಇದನ್ನೆಲ್ಲ ಕುಣಿಸಿ ಆ ಡಿಸೈನ್ ಹೊಡ್ತಾರ, ಸ್ವರ್ಗ ಥರ ಕ್ರಿಯೇಟ್ ಮಾಡೋಣ ಅಂತ ಮಾಡ್ತಾ ಇರೋದು. ಸ್ವರ್ಗದಲ್ಲಿ ತ್ರಿಮೂರ್ತಿಗಳು ಹೆಂಗೆ ಬ್ರಹ್ಮ ವಿಷ್ಣು ಮಹೇಶ್ವರ, ಹಂಗೆ ಶಿವನ 3 ಪುತ್ರರನ್ನು ಕುಣಿಸೋ ಪ್ಲ್ಯಾನ್ ಇರೋದು. ನೋಡಿ ಯಾವ ಥರ ಬರುತ್ತೆ ಫೈನಲ್ ಅಂತ ನೋಡ್ತಾ ಇರಿ BDA ಕಾಂಪ್ಲೆಕ್ಸ್. ಸ್ವಾಮಿಗಳು ಬರೀ ಅಲ್ಲಿಗೂ ಇಲ್ಲಿಗೂ ಸುತ್ತದೇ ಆಯಿತು, ಕೆಲಸ ಅಂತೂ ಒಂದೂ ಮಾಡಲಿಲ್ಲ. ಸ್ವಲ್ಪ ಇನ್ನೊಂದು 3 ವಿಗ್ರಹ ಸ್ವಾಮಿಯೇ 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 ಸ್ವಾಮಿಯೇ